ಒಂದು ವಿಶೇಷವಾದಂತ ಒಂದು ದಿನ ಇವತ್ತು. ಭಾರತೀಯ ಜನತಾ ಪಕ್ಷ ಸಂಸ್ಥಾಪನೆ ಆಗಿ ಇದೇ ಏಪ್ರಿಲ್ 6ನೇ ತಾರೀಕು ಇವತ್ತು ಪ್ರತಿ ಬೂತಲ್ಲೂ ಕೂಡ ನಾವೆಲ್ಲರೂ ಕೂಡ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ನಾನು ಕೂಡ ಒಂದ್ ಎರಡ್ ಮೂರು ಬೂತ್ಗಳಿಗೆ ನಾನು ಹೋಗಿ ಬರುವಂತ ಪ್ರಯತ್ನ ಮಾಡಿದೆ. ವೇದಿಕೆ ಮೇಲೆ ನಮ್ಮ ಮುಖಂಡಗಳು ಇರ್ಬೋದು, ಹಬ್ಬದ ರೀತಿಯಲ್ಲಿ ಪಕ್ಷದ ಸಂಸ್ಥಾಪಕ ದಿನಾಚರಣೆಯನ್ನ ಪ್ರತಿ ಬೂತಲ್ಲಿ ಇಡೀ ರಾಷ್ಟ್ರದಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಆಚರಣೆ ಮಾಡಲಿಕ್ಕೆ ಎರಡು ಕಾರಣ. ಒಂದ್ ಕಾಲದಲ್ಲಿ ಒಂದು ಗ್ರಾಮ ಪಂಚಾಯತ್ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆದಂತ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಸಂಕಲ್ಪ ಮಾಡಿದಂತ ಜನಸಂಘ ಕಾಲದಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಗಳು ಇರ್ಬೋದು, ದೀನ್ ದಯಾಳ್ ಜಿ ಇರ್ಬೋದು, ಏಕಾತ್ಮ ಮಾನವತ ವಾದವನ್ನ ಇಟ್ಕೊಂಡು ಸಂಘಟನೆಯನ್ನ ಕಟ್ಕೊಂತ ಬಂದಾಯ್ತು. ಅನೇಕ ಕಾರ್ಯಕರ್ತರು ಹುತಾತ್ಮರಾಗಿದ್ದಾರೆ. ಇವತ್ತಿನ ಬೆಳವಣಿಗೆಯನ್ನ ನೋಡಿ ಸಂತೋಷ ಪಡೋಷ್ಟು ಆ ಕುಟುಂಬಗಳು ಇವತ್ತಿಲ್ಲ. ಇವತ್ತು ಅವ್ರ ಮನೆಯಲ್ಲಿ ಮಕ್ಕಳಿರ್ಬೋದು, ಅವ್ರ ಮೊಮ್ಮಕ್ಕಳಿರ್ಬೋದು, ಅವ್ರು ನೋಡ್ತಾ ಇದ್ದಾರೆ. ನಮ್ಮ ಅಜ್ಜ ಹೋರಾಟ ಮಾಡಿದ್ರು ಸುಮಾರು 300-400 ವರ್ಷಗಳ ಕೆಳಗೆ ಭವ್ಯ ಶ್ರೀರಾಮ ಮಂದಿರ ಆಗ್ಬೇಕು ಅಂತಿಲ್ಲ. ಅವತ್ತಿಂದ ಹೋರಾಟ ಮಾಡಿ ಸರಾಯಿ ನದಿಯಲ್ಲಿ ಎಷ್ಟು ನೀರು ಹರಿದೋಯ್ತು ಅಷ್ಟೇ ರಕ್ತನೂ ಕೂಡ ಹರಿದೋಯ್ತು, ಕಲಸರ್ವಿಕರ ರಕ್ತನೂ ಕೂಡ ಹರಿದೋಯ್ತು. ಇಂದಿರಾ ಗಾಂಧಿ ಅವರ ಕಾಲದಿಂದ ಕೂಡ ಗೋಹತ್ಯೆ ನಿಷೇಧ ಆಗ್ಬೇಕು ಅಂತೇಳಿ ಭಾಷಣ ಮಾಡ್ಕೊಂಡೇ ಕಾಲ ಕಳೆದ್ರು. ಆದ್ರೆ ಇವತ್ತು ಅದಕ್ಕೆ ಸರಿಯಾದ ರೀತಿಯಂತ ಒಂದು ಕಾನೂನನ್ನ ತರುವಂತದಕ್ಕಲ್ಲಿ ನಮ್ಮ ಸರ್ಕಾರ ಯಶಸ್ವಿ ಆಗುವಂತ ವಿಚಾರ ಇರ್ಬೋದು. ಕಾಶ್ಮೀರಕ್ಕೆ ಭಾರತೀಯರೇ ಹೋದಾಗ ಭಾರತೀಯರಿಗೆ ಸುಸ್ವಾಗತ ಅಂತ ಹೇಳಿ, ಅಂದ್ರೆ ನಾವು ಕಾಶ್ಮೀರ ಬೇರೆ ಅಂತೇಳಿ ಬ್ಯಾನರ್ ಅನ್ನ ಹಾಕುವಂತ ಒಂದು ಪರಿಸ್ಥಿತಿಯನ್ನ ನಾವೆಲ್ಲರೂ ಕೂಡ ನೋಡಿದ್ವಿ. ಅಂತ ಜಮ್ಮು ಕಾಶ್ಮೀರಲ್ಲಿ ಆರ್ಟಿಕಲ್ 370 ಅನ್ನು ವಾಪಸ್ಸು ತೆಗೆದುಕೊಂಡು ನಿಜವಾದ ಸ್ವಾತಂತ್ರ್ಯವನ್ನ ಸಂಬಂಧಿತ ನರೇಂದ್ರ ಮೋದಿಜಿಯವರ ಸರ್ಕಾರ ಕೊಟ್ಟಂತ ವಿಚಾರಗಳಿರ್ಬೋದು, ಅಲ್ಲಿರುವಂತ ಹೆಣ್ಮಕ್ಳಿಗೆ ತಂದೆ ತಾಯಿಯಿಂದ ಆಸ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ವಿಚಿತ್ರವಾದಂತ ಒಂದು ಕಾನೂನು. ಹೊರಗಡೆಯವರು ಯಾರು ಕೂಡ ಅಲ್ಲಿ ಒಂದು ಗುಂಡೆ ಭೂಮಿ ಕೂಡ ತೆಗೆದುಕೊಳ್ಳಂಗಿಲ್ಲ. ದೇವರು ಕೊಟ್ಟಂತ ಪ್ರಕೃತಿ ಇತ್ತು, ಹಾಳು ಸುರಿತಾ ಇತ್ತು ಜಮ್ಮು ಕಾಶ್ಮೀರ. ಇವತ್ತು ಅದಕ್ಕೆ ಮೊನ್ನೆ G20 ಸಭೆ ಮಾಡುವ ಮುಖಾಂತರ ದಿನ ಬಾಂಬ್ ಬ್ಲಾಸ್ಟ್ಗಳು ಏನ್ ಕೇಳ್ತಾ ಇತ್ತು, ಇವತ್ತು ಅಲ್ಲಿ ಇವತ್ತು ದೇವರ ಒಂದು ಶ್ಲೋಕಗಳನ್ನ ಕೇಳುವಂತ ಒಂದು ಬದಲಾವಣೆಗಳು ಆ ದೇಶದಲ್ಲಿ ಆ ರಾಜ್ಯದಲ್ಲಿ ಆಗಿದೆ ಇವತ್ತು. ಹಾಗಾಗಿ ಸರ್ ನಾನು ಇಷ್ಟು ಮಾತ್ರ ವಿನಂತಿನ ಮಾಡ್ಕೊಂತೀನಿ. ನಮ್ ಗುರಿ ಇಷ್ಟೇ ಅಲ್ಲ, ಭಾರತ ಮಾತೆಯ ವೈಭವವನ್ನು ನಾವೆಲ್ಲೂ ಕೂಡ ನೋಡಿದಂತು. ನಮಗೆಲ್ಲ ನಮ್ಮ ಟೀಚರ್ ನಮಗೆ ಪಾಠವನ್ನ ಮಾಡಬೇಕಾದಾಗ ಅಖಂಡ ಭಾರತದ ಒಂದು ಭಾವಚಿತ್ರವನ್ನ ನಾವೆಲ್ಲ ಕೂಡ ನಕ್ಷೆಯನ್ನ ಬಿಡಿಸ್ತಾ ಇದ್ವಿ. ಆದ್ರೆ ಇವತ್ತು ಅಖಂಡ ಭಾರತದ ಯಾವ ರೀತಿ ಮನುಷ್ಯನಿಗೆ ತನ್ನ ರುಂಡವನ್ನ ತೆರೆದ್ರೆ ಯಾವ ರೀತಿ ಕಾಣುತ್ತೆ, ಆ ರೀತಿ ನಮ್ಮ ಭಾರತ ನಕ್ಷೆ ಇವತ್ತು ಅಖಂಡ ಭಾರತವನ್ನ ಎಡಗಡೆಗೆ ಬಲಗಡೆಗೆ ಮೇಲೆ ಬೇರೆ ಬೇರೆ ಕಾಣಕ್ಕೆ ಇವತ್ತು ಬೇರೆ ಭಾಗಗಳಾಗಿ ಹೋಗಿರೋದು ನೀವು ನೋಡಂತ ವಿಚಾರ. ಆಗ ಈ ಸಂದರ್ಭದಲ್ಲಿ ಇಷ್ಟಕ್ಕೆ ನಮ್ಮ ಸಮಾಧಾನ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಬರೋದ್ರಲ್ಲ ಮಕ್ಕಳು ಮರಿ ಮಕ್ಕಳು ಮೊಮ್ಮಕ್ಕಳು ಕೇಳ್ತಾರೆ ಅವತ್ ಹಿಂಗಿದ್ದಂತೆ ಇವತ್ತೇ ನಮ್ಮ ಭಾರತ ಹಿಂಗಾಯ್ತು ಅಂತ ಕೇಳಿದ್ರೆ ಆ ಒಂದು ತಲೆಮಾರಿಗೆ ಉತ್ತರ ಕೊಡ್ಬೇಕು ಅಂದ್ರೆ ನಾವು ಆ ಪಾಕ್ ಆಕುಪೈಡ್ ಕಾಶ್ಮೀರ ಏನಿದೆ ಅದು ವಾಪಸ್ ನಮ್ಮ ದೇಶಕ್ಕೆ ತರಲಿಕ್ಕೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಈಗಾಗಲೇ ಸನ್ನದ್ಧರಾಗಿರೋದು ನಿಮಗೆಲ್ಲರೂ ಕೂಡ ಬಂದಂತ ವಿಚಾರ. ಹಾಗಂತ ಏನ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಚುನಾವಣೆ ಘೋಷಣೆ ಆಗಿದೆ. ಕೇವಲ ನಿಮ್ಮ ರಾಘಣ್ಣನ ಬಿಜೆಪಿ ಒಬ್ಬ ಸಂಸದನ್ನ ಗೆಲ್ಲಿಸುವಂತ ಚುನಾವಣೆ ಅಲ್ಲ ಇದು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಶಕ್ತಿಗಳು ಒಂದಾಗಿ ಒಟ್ಟಾಗಿ ಏನಾದ್ರೂ ಮಾಡಿ NDA ಅಧಿಕಾರಕ್ಕೆ ಬರುವಂತದ್ದು ತಡಿಲಿಕ್ಕೆ ಎಲ್ಲ ರೀತಿಯಂತ ಪ್ರಯತ್ನಗಳು ನಡೀತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ತಾಯಿ ನೀವಿರುವಂತ ಜಾಗ ಶಿವಾಜಿ ಮಹಾರಾಜರು ಹೇಳ್ತಾ ಇದ್ರು, ನನ್ನ ತಾಯಿ ಜೀಜಾಬಾಯಿ ಅವ್ರು ಕೊಟ್ಟಂತ ಸಂಸ್ಕಾರದಿಂದ ನಾನಿವತ್ತು ಒಬ್ಬ ರಾಷ್ಟ್ರಾಭಿಮಾನಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಯ್ತು ಅಂತೇಳಿ ಶಿವಾಜಿ ಮಹಾರಾಜರು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ತನ್ನ ತಾಯಿ ಭುವನೇಶ್ವರನ್ನ ನೆನೆಸ್ಕೊಂಡು
ತನ್ನ ಗರ್ಭದಲ್ಲಿ ಇದ್ದಾಗ ನನಗೆ ಸಂಸ್ಕಾರವನ್ನು ಕೊಟ್ಲು. ಹಾಗಾಗಿ ಇವತ್ತು ದೇಶಕ್ಕೋಸ್ಕರ ಒಂದು ಧಾರ್ಮಿಕ ಜಗತ್ತಲ್ಲಿ ಕೆಲಸ ಮಾಡುವ ಶಕ್ತಿ ನಿನಗೆ ಬಂತು ಅಂತ ಹೇಳ್ತಾರೆ. ಅಂದ್ರೆ ಆ ರೀತಿಯಂತ ಶಕ್ತಿ ಇರೋದು ನಮ್ಮ ತಾಯಿಯಂದಿರಿಗೋಸ್ಕರ. ಮನೆಯ ಸಂಸ್ಕಾರ, ಮಕ್ಕಳ ಸಂಸ್ಕಾರ ಕೇವಲ ಎತ್ತು ಕೊಟ್ಬಿಟ್ಟರೆ ನಮ್ಮ ಜವಾಬ್ದಾರಿ ಮುಗಿಯಲ್ಲ. ಮುಂದಿನ ನನ್ನ ಮಗ ಸರಿಯಾದ ದಾರಿಯಲ್ಲಿ ಹೋಗೋರು ಕೂಡ ನಮ್ಮ ಜವಾಬ್ದಾರಿ ಇದ್ದೇ ಇರುತ್ತೆ. ಆ ಜಾಗದಲ್ಲಿ ಇವತ್ತು ಮನೆಯೂ ಕೂಡ ನೋಡ್ಕೊಂಡು ಸಮಾಜನ ಕೊಟ್ಕೊಂಡು ನೋಡ್ಕೊಂಡಿರುವಂತ ಒಂದು ಜಾಗದಲ್ಲಿ ತಾವೆಲ್ಲ ಕೂಡ ಇದ್ರಿ. ಅತ್ಯಂತ ಹೆಮ್ಮೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಪ್ರಾದೇಶಿಕ ರಾಷ್ಟ್ರಗಳಲ್ಲಿ, ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ನಮ್ಮ ಹೆಣ್ಮಕ್ಳು ಗಂಡ್ಮಕ್ಳು ಸರಿಸಮಾನವಾಗಿ ಎಲ್ಲಾ ಕ್ಷೇತ್ರ ಕೂಡ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಅರೆ ಭಾರತದಲ್ಲಿ ಇನ್ನೂ ಕೂಡ ತೊಟ್ಲು ತಗೋಂತ ಕೈಗೆ ಜವಾಬ್ದಾರಿ ಕೊಟ್ಟ ಸಾಧ್ಯನ ಮಾಡ್ಲಿಕ್ಕೆ ಸಾಧ್ಯನ ಅಂತ ಹೇಳಿ ಒಂದು ಪ್ರಶ್ನೆ ಇತ್ತು. ರಾಷ್ಟ್ರಕವಿ ಶಿವರುದ್ರಪ್ಪನವರು ಒಂದು ಮಾತನ್ನ ಹೇಳ್ತಾರೆ, ಮನೆ ಮನೆಗೆ ದೀಪವನ್ನು ಮೂಡಿಸಿ ಹೊತ್ತು ಹೊತ್ತಿಗೆ ಅನ್ನವನ್ನು ಉಣಿಸಿ ತಂದೆ ಮಗುವಿನ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದ್ಬಿಟ್ರೆ ಅಷ್ಟೇ ಸಾಕೆ ಅಂತ ಹೇಳಿ ಈ ಪುರುಷ ಸಮಾಜವನ್ನ ಪ್ರಶ್ನೆಯನ್ನು ಮಾಡಿದ್ದಾರೆ. ಮನೆ ಮನೆಗೆ ದೀಪ ನೀನು, ಮನೆ ಬೆಳಕು ನೀನು, ಹೊತ್ತು ಹೊತ್ತಿಗೆ ಅಡಿಗೆ ಮಾಡ್ತೀಯ, ತಂದೆಯ ಮಗನ ಪ್ರೀತಿಯಿಂದ ಸಾಕ್ತೀಯ ಸಲುತ್ತೆ, ಇಷ್ಟೆಲ್ಲ ಮಾಡುವಂತ ನಿನಗೆ ಹೆಣ್ಣು ಅಂತ ಹೇಳಿ ಕಲ್ಬಿಟ್ರೆ ಸಾಕ, ಈ ಪುರುಷ ಸಮಾಜ ನಿಂಗೆ ಸಿಗ್ಬೇಕಂದ್ರೆ ಗೌರವ ಸಿಗ್ಬೇಕಲ್ಲ ಅಂತ ಹೇಳಿ ಚಿಂತನೆಯನ್ನು ಮಾಡಿದಾಗ, ಚರ್ಚೆಗಳು ಆದಾಗ, ಒಬ್ಬ ನಿಮ್ಮ ಅಣ್ಣನ ಜಾಗದಲ್ಲಿ ನಿಂತ್ಕೊಂಡು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ನಿಜವಾದ ಒಂದು ರಾಜಕೀಯ ಶಕ್ತಿಯನ್ನ ನಮ್ಮ ತಾಯಂದಿರಿಗೆ ಕೊಡಬೇಕು ಅಂತ ಹೇಳಿ ಪಾರ್ಲಿಮೆಂಟ್ ಅಲ್ಲಿ 33% ಮೀಸಲಾತಿಯನ್ನ ಘೋಷಣೆ ಮಾಡಿದಂತ ನಮ್ಮ ಹೆಮ್ಮೆಯ ನಾಯಕ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಅಂತ ಹೇಳಿ ನಾನು ಅಭಿಮಾನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಂಗೆ ಆಶ್ಚರ್ಯ ಆಯ್ತು, ಪ್ರಧಾನಮಂತ್ರಿಗಳು 2014 ಪಾರ್ಲಿಮೆಂಟ್ ಅಲ್ಲಿ ರೆಡ್ ಫೋರ್ಟ್ ಅಲ್ಲಿ ಕೆಂಪುಕೋಟೆ ಮೇಲೆ ಮಾತಾಡಬೇಕಾದಾಗ ನಮ್ಮ ಪ್ರತಿ ಮನೆಗೂ ಕೂಡ ಶೌಚಾಲಯಗಳನ್ನ ನಾ ಕೊಡ್ತೀನಿ. ನನಗೆ ಆಶ್ಚರ್ಯ, ಪ್ರಧಾನಮಂತ್ರಿಗಳು ರೆಡ್ ಫೋರ್ಟ್ ಮೇಲೆ ಶೌಚಾಲಯದ ಬಗ್ಗೆ ಮಾತಾಡ್ತಾ ಇದಾರಲ್ಲ ಅಂತೇಳಿ ನಾವು ಅನ್ಕಂಡೆ. ಆದ್ರೆ ನಮ್ಮ ದೌರ್ಭಾಗ್ಯ ಇವತ್ತುವರೆಗೂ ಕೂಡ ಈ ಕಾಂಗ್ರೆಸ್ ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಕೊಡದ ರೀತಿಯಲ್ಲಿ ಬಡತನವನ್ನ ಪ್ರೀತಿ ಮಾಡಿಕೊಂಡು ಬಡವರು ಪ್ರೀತಿ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ. ಬಡತನ ಇದ್ದಷ್ಟು ಕೂಡ ನಮ್ಮ ರಾಜಕೀಯ ಲಾಭ ಅಂತ ಹೇಳಿ ನಮ್ಮನ್ನ ಶೋಷಣೆಗೆ ಒಳಪಡಿಸಿ ತನ್ನ ನಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಂಡ ಕೆಲಸವನ್ನ ಈ ಕಾಂಗ್ರೆಸ್ ಅವರು ಮಾಡ್ಕೊತ ಬಂದ್ರು. ಆ ಗ್ಯಾರಂಟಿ ಇದು ಇನ್ನೊಂದು ಈ ತರ 5 ವರ್ಷಕ್ಕೊಂದ್ಸತಿ ಏನಾದ್ರು ಒಂದು ಆಸೆಯನ್ನು ತೋರಿಸಿ ಚುನಾವಣೆ ಗೆಲ್ತಾ ಬರ್ಬೋದು ಹೊರತು ನಿಮ್ಮನ್ನು ಸ್ವಾಭಿಮಾನ ಬೆಳೆಸಿದ್ರೆ, ನಿಮ್ಮ ಮಕ್ಳಿಗೆ ವಿದ್ಯಾಭ್ಯಾಸ ಕೊಟ್ರೆ ನಾವ್ ಹೇಳಿದ ಜಾಗದಲ್ಲಿ ಹೆಬ್ಬಿಟ್ಟನ್ನ ಒತ್ತಲ್ಲ ಅಂತೇಳಿ ನಮ್ಮನ್ನು ದಡ್ಡರಾಗಿಡುವಂತ ಪ್ರಯತ್ನವನ್ನ ಈ ಕಾಂಗ್ರೆಸ್ ಅವರು ಮಾಡ್ಕೊತ ಬಂದ್ರು. ಅದರ ಪ್ರತಿಫಲ ತಾಯಿ ನೀವು ಆಶ್ಚರ್ಯ ಪಡ್ತೀರಿ, ಶಿವಮೊಗ್ಗದಲ್ಲಿ ನಿಮ್ಮ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಸನ್ಮಾನಿಸಿದ ನರೇಂದ್ರ ಮೋದಿಜಿ ಆಶ್ವಾದದಿಂದ 2008 2024 ಈ 12 ವರ್ಷದಲ್ಲಿ 8 ವರ್ಷ ಸಿದ್ದರಾಮಯ್ಯನವರು ಇನ್ನೊಬ್ರು ಆಡಳಿತ ನಡೆಸಿದ್ರು. ನಮಗೆ ಅವಕಾಶಗಳು ಸಿಕ್ಕಾಗ ನಮ್ಮ ಶಿವಮೊಗ್ಗಕ್ಕೆ ಮೆಡಿಕಲ್ ಕಾಲೇಜ್ ಆಯ್ತು, ನಮ್ಮ ಶಿವಮೊಗ್ಗಕ್ಕೆ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಕೃಷಿ ತೋಟಗಾರಿಕೆ ಯೂನಿವರ್ಸಿಟಿ ಆಯ್ತು, ನಮ್ಮ ಶಿವಮೊಗ್ಗಕ್ಕೆ ಆಯುರ್ವೇದಿಕ್ ಕಾಲೇಜ್ ಆಯ್ತು, ವೆಟರ್ನರಿ ಕಾಲೇಜ್ ಆಯ್ತು, ಕೇಂದ್ರೀಯ ವಿದ್ಯಾಲಯ ಆಯ್ತು, ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಆಯ್ತು, ಭದ್ರಾವತಿ ರಾಪಿಡ್ ಆಕ್ಷನ್ ಫೋರ್ಸ್ ಆಯ್ತು, ಇಲ್ಲಿ ನಮ್ಮ ಸಹ್ಯಾದ್ರಿ ಕಾಲೇಜ್ ನಮ್ಮೆಲ್ಲ ಹೋಗ್ತಿದ್ರೆ ನೀವೆಲ್ಲರೂ ಕೂಡ ಬರ್ಬೇಕಾದ್ರೆ ನೋಡಿರ್ಬೋದು ದೂರದರ್ಶನ್ ಟವರ್ ಇದೆ ಅಂತಾನೆ. ಇವತ್ತು ಆ ಟವರ್ ಕಟ್ಟಲಿಕ್ಕೆ 300 ಕೋಟಿ 100 ಕೋಟಿ ಆದ್ರೂ ಕೂಡ ಬೇಕಾಗುತ್ತೆ, ಅದು ಡೆಡ್ ಆಗಿತ್ತು. ಆ ಟವರ್ ಮೇಲೆ ಈಗ ಒಂದು ಟ್ರಾನ್ಸ್ಮಿಟರ್ ಅನ್ನ ಸುಮಾರು 10 ಕೋಟಿ ಬೆಲೆ ಮಾಡುವಂತ ಟ್ರಾನ್ಸ್ಮಿಟರ್ ನಲ್ಲಿ ಇಟ್ಟು ನಮ್ಮ ಭದ್ರಾವತಿಯ ಆಕಾಶವಾಣಿಯನ್ನ ಇನ್ ಬರುವಂತ ತಿಂಗಳಲ್ಲಿ ಇಡೀ ನಮ್ಮ ರಾಜ್ಯದ ಜನ ಮೊಬೈಲ್ ಅಲ್ಲಿ ಮುಖಾಂತರ ಅಥವಾ ಕಾರ ಹೋಗ್ಬೇಕಾದಾಗ ನಾವು ಎಲ್ಲರೂ ಕೂಡ ಕೇಳುವಂತ ಒಂದು FM ರೇಡಿಯೋನ ನಿಮ್ಮ ರಾಜ್ಯದಲ್ಲಿ ಮಾಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅನೇಕ ಹಿರಿಯರು ಮುಖ್ಯಮಂತ್ರಿಗಳಾದರು, MPಗಳಾದರು, ಯಾಕೆ ನಮ್ಮ ಕ್ಷೇತ್ರಕ್ಕೆ ಹೊಸದಾಗಿ ರೈಲ್ವೆ ಹಳಿಗೆ ಹಾಕುವಂತ ಕೆಲಸವನ್ನ ಯಾಕೆ ಮಾಡ್ಲಿಲ್ಲ? ತುಂಬಾ ಜನ ಮೈಕಲ್ ಟ್ರೈನ್ ಬಿಡುವಂತ ಕೆಲಸವನ್ನ ಮಾಡಿದ್ರು, ಅರೆ ನಮ್ಮ BJP ಸರ್ಕಾರ ನಿಮ್ ರಾಘಣ್ಣ ಅಳಿಮೆ ಟ್ರೈನ್ ಬಿಡುವಂತ ಕೆಲಸವನ್ನ ಮಾಡಿದ್ರಲ್ಲ. ನಾನು 2008 ತಾಯಿ ಒಂದು ದಿನಕ್ಕೆ 1,300 ಜನ ಓಡಾಡ್ತಾ ಇದ್ರು, ಇವತ್ತು ಒಂದು ದಿನಕ್ಕೆ 18,000 ಜನ ಓಡಾಡ್ತಿದ್ದಾರಲ್ಲ. ನಾವು ಮಾಡಿದಂತ ವಿಮಾನ ನಿಲ್ದಾಣ ಮೊನ್ನೆಗೆ 26,000 ಜನ ವಿಮಾನದಲ್ಲಿ ಹೋಗಿ ಬಂದಂತ ಪ್ರವಾಸಿಗರ ಸಂಖ್ಯೆ ಶಿವಮೊಗ್ಗದ ಏರ್ಪೋರ್ಟ್ 26,000 ಜನ. ಯಾರಿಗೋಸ್ಕರ ಏರ್ಪೋರ್ಟ್ ಮಾಡಿದ್ದು? ಯಾರ ಶ್ರೀಮಂತರ ಮಕ್ಕಳಿಗೋಸ್ಕರ ಅಲ್ಲ, ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳು ಬರಬೇಕು, ಫ್ಯಾಕ್ಟರಿಗಳನ್ನ ಶುರು ಮಾಡಬೇಕು,
ಉದ್ಯೋಗ ಸೃಷ್ಟಿ ಮಾಡಬೇಕು. ಇವತ್ತು ಶಾಯಿ ಗಾರ್ಮೆಂಟ್ ಫ್ಯಾಕ್ಟರಿ ಇದೆ, ಇಡೀ ಶಿವಮೊಗ್ಗ ಕ್ಷೇತ್ರ ಒಂದು 20,000 ಜನ ಉದ್ಯೋಗ ಮಾಡ್ತಾ ಇದ್ದಾರೆ. ಮೊನ್ನೆ ಯಾರೋ ಬಂದು ಹೇಳಿದ್ರು, ಅಣ್ಣ ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡ, ರಾಜಕೀಯ ಹೋಗಿ ನಿಮ್ಗೆ ಹಿನ್ನಡೆ ಆಗುತ್ತೆ, ಕಾಂಗ್ರೆಸ್ ಅವರು ಅದರಲ್ಲಿ ನಿಮ್ ರಾಘವನ್ ಪಾರ್ಟ್ನರ್ಶಿಪ್ ಇದೆ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ನಾಯಕರಂತ ಆಯ್ನು ಮಂಜಾತ್ ಅವರು ಪ್ರೆಸ್ ಮೀಟ್ ಮಾಡಿದ್ರು ಅಂತ ಹೇಳಿ, ಗೋಪಾಲಕೃಷ್ಣ ಬೇಳೂರು ಅವ್ರು ಮಾಡಿದ್ರು ಅಂತ ಹೇಳಿ ಯಾರು ಬಂದು ಹೇಳಿದ್ರು. ನಾನು ಹೆದರಬೇಕಾಗಿರೋದು ದೇವ್ರಿಗೆ ಮಾತ್ರ, ಇವ್ರಿಗೆ ಮಾಡುವಂತ ಟೀಕೆ ಟಿಪ್ಪಣಿಗಳಿಗೆ ನಾನೇನು ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ. ಇದ್ಯಾವ್ದು ಕೂಡ ಹೊಸ್ತಲ್ಲ. ಸನ್ಮಾನಿತ ಗೋಪಾಲಕೃಷ್ಣ ಬೇಳೂರು ಯಾರವರು? ಪುಣ್ಯಾತ್ಮರು, ಸಾಗರ ಕ್ಷೇತ್ರದ ಗೌರವಂತ ಶಾಸಕರು. ಅತ್ಯಂತ ಹೆಮ್ಮೆ ಇದೆ ಅವ್ರ ಬಗ್ಗೆ. ಯಾಕೆ ಹೆಮ್ಮೆ ಅಂದ್ರೆ, ಇದೇ ನಮ್ಮ ನರೇಂದ್ರ ಮೋದಿಜಿಯವರು ಹೋದ ವರ್ಷದ ವಿಮಾನ ನಿಲ್ದಾಣದ ಉದ್ಘಾಟನೆ ಸಂದರ್ಭದಲ್ಲಿ ಹೊಸನಗರಕ್ಕೆ 460 ಕೋಟಿ ವೆಚ್ಚವನ್ನು ಮಾಡಿ ನಮ್ಮ ಹೊಸನಗರ ಸುತ್ತಮುತ್ತಲಿಗೆ ಪ್ರತಿ ಮನೆಗೂ ಕೂಡ ಕುಡಿಯ ನೀರನ್ನ ಕೊಡ್ಲಿಕ್ಕೋಸ್ಕರ ಜಲಜೀವನ ಮಿಷನ್ ಇಂದ 460 ಕೋಟಿ ಸ್ಯಾಂಕ್ಷನ್ ಮಾಡಿ ಶಂಕುಸ್ಥಾಪನೆಯನ್ನ ಮಾಡಿ 1.5 ವರ್ಷ ಆಯ್ತು. ಸನ್ಮಾನಿಸಿದ ಗೋಪಾಲಕೃಷ್ಣ ಅವರು ಮೊನ್ನೆ ಅವ್ರ ಕಾರ್ ಡಿಕ್ಕಿಂದ ಗುದ್ದಲಿ ತಗೊಂಡೋಗಿ ಇನ್ನೊಮ್ಮೆ ಗುದ್ದಲಿ ಪೂಜೆ ಮಾಡಿದ್ದಾರೆ. ಪ್ರಧಾನ ಮಂತ್ರಿಗಳು ಮಾಡಿದಂತ ಗುದ್ದಲಿ ಪೂಜೆಯನ್ನ ಒಂದು ಪೇಪರ್ ನಂಗೆ ಆಶ್ಚರ್ಯ ಆಯ್ತು. ಅಯ್ಯೋ, ಈ ಕಾಂಗ್ರೆಸ್ ಸರ್ಕಾರ ಬಂದು 1 ರೂಪಾಯಿ ಅಭಿವೃದ್ಧಿ ಕಾರ್ಯ ಕೊಟ್ಟಿಲ್ಲ, ಗೋಪಾಲಕೃಷ್ಣ 460 ಕೋಟಿ ಅಂತ ಹೆಡ್ಲೈನ್ ನೋಡಿ ಗಾಬರಿ ಆಯ್ತು, ಎಲ್ಲಿಂದ ದುಡ್ತಂದಪ್ಪ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು. ಪ್ರಧಾನಮಂತ್ರಿ ಶಂಕುಸ್ಥಾಪನೆ ಮಾಡಿದಂತ ನಮ್ಮ ಹಾಲಪ್ಪ ಅವ್ರು ಮಾಡಿದಂತ ಕಾರ್ಯಕ್ರಮವನ್ನು ಮರುಗುದ್ದು ಪೂಜೆ ಮಾಡಿದರು. ಗಡ್ಕರಿಜಿ ಅವರು 2 ವರ್ಷಗಳಿಗೆ ಉಡುಪಿಗೆ ಬಂದು ರಾಣೆಬೆನ್ನೂರು, ಶಿಕಾರಿಪುರ, ಹೊಸನಗರ, ಅನಂತಪುರ ಹೊಸನಗರ, ಬೈಂದೂರು ಅವರು ಕೂಡ ಒಟ್ಟು ಹೆಚ್ಚು 700 ಕೋಟಿ ರೂಪಾಯಿ ಖರ್ಚು ಮಾಡಿ ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡ್ತಾರೆ. ಅದನ್ನು ಕೂಡ ಸನ್ಮಾನಿಸಿದ ಗೋಪಾಲಕೃಷ್ಣ ಅವರು ಹೊಸನಗರದ ಮೊನ್ನೆ 1 ತಿಂಗಳ ಗುದ್ದಲಿ ಪೂಜೆ ಮಾಡಿದ್ರು. ಆಮೇಲೆ ಚೆಕ್ ಮಾಡಿದ್ರೆ ನಮ್ಮ ಗಡ್ಕರಿಯ ಗುದ್ದಲಿ ಪೂಜೆ ಮಾಡಿದೆ, ಪುಣ್ಯಾತ್ಮರು ಮಾಡಿದ್ರು. ಮೊನ್ನೆ ಜೋಗ್ ಫಾಲ್ಸಿ ಹೋಗಿದೆ, ಹಿಂಗೆ ಕಾರ್ಯಕರ್ತ ಸಭೆಗೋಸ್ಕರ ಜೋಗ್ ಫಾಲ್ಸಿ ಹೋಗಿದೆ. ಅಲ್ಲೊಂದು 180 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ವಿ, ಒಂದು 80 ಕೋಟಿ ಟೆಂಡರ್ ಕೆಲಸ ಆಗ್ತಾ ಇದೆ. ಅಲ್ಲಿ ದೊಡ್ಡ ಬ್ಯಾನರ್ ಗೋಪಾಲಕೃಷ್ಣ ಅವರ ಫೋಟೋ, ಕೆಲಸ ಪ್ರಗತಿಯಲ್ಲಿದೆ ಬ್ಯಾನರ್, ಗೋಪಾಲಕೃಷ್ಣ ಬೇಳೂರು ಹೆಡ್ಲೈನ್, ಕೆಲಸ ಪ್ರಗತಿಯಲ್ಲಿ. ಸ್ಯಾಂಕ್ಷನ್ ಮಾಡಿಸಿದ್ದೆ ಯಾರು? ನಿಮ್ ರಾಘವ ಬಿಜೆಪಿ ಸರ್ಕಾರ. 3/4 ವರ್ಷ ಕೆಲಸ ಮುಗ್ದಿದೆ. ದೇವ್ರದಿಂದ ಅವ್ರು ಕೆಲಸ ಮಾಡಕ್ ಬಿಟ್ಬಿಟ್ರೆ ಸಾಕು, ಕಂಟ್ರಾಕ್ಟರ್ಗೆ ಬೇಗ ಹ್ಯಾಂಡ್ ಓವರ್ ಮಾಡ್ತಾರೆ. ಅಲ್ಲಿ ಕೆಲಸ ಪ್ರಗತಿಯಲ್ಲಿದೆ ಸನ್ಮಾನಿಸಿದ ಗೋಪಾಲಕೃಷ್ಣ ಬೇಳೂರು. ಹಾಗಾಗಿ ನಾನು ಇವರಿಂದ ಈ ಟೀಕೆಗಳಿಗೆ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ. ಸಂಘಟನೆ ಎಲ್ಲದೂ ಕೂಡ ಅಂತ ಒಬ್ಬ ವ್ಯಕ್ತಿ, ಎಲ್ಲದೂ ಕೂಡ ಅನುಭವಿಸಿದಂತ ಒಬ್ಬ ವ್ಯಕ್ತಿ, ನಮ್ಮ ಬಿಜೆಪಿಯಿಂದ MLA ಆಗಿ, ರಾಜ್ಯಸಭಾ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ, MLC ಆಗಿ 4 ಮನೆ ನೋಡಿದಂತ ನಾಯಕರು ನಮ್ಮ ಪಕ್ಷದಿಂದ ಅನ್ಯಾಯ ಆಗಿದೆ ಅಂತೇಳಿ ಮಾತಾಡ್ತಾರೆ ಅಂದ್ರೆ ದೇವ್ರು ಒಳ್ಳೇದ್ ಮಾಡ್ತಾನ? ಇದು ಪತ್ರಿಕೆಯಲ್ಲಿ ನೋಡಿದೆ ನಾನು. ಅಯ್ಯೋ, ಕಾಂಗ್ರೆಸ್ನ ಬಿ ಫಾರಂ ಸಿಕ್ಕಾಗಿದೆ ನಿಮಗೆ ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ. ನಿಮ್ದೇನು ಸಾಧನೆಗಳೇನಿದೆ ಜನರನ್ನು ತಗೊಂಡು ಹೋಗ್ರಿ, ನಮ್ಮನ್ನೇ ಟೀಕೆ ಮಾಡ್ತಾರೆ. ನಾವು ಮಾಡಿದಂತ ಅಭಿವೃದ್ಧಿ ಕೇಳ್ಕೊಳ್ಳಿದೆ, ನಾವು ಮಾಡಿದ ಒಳ್ಳೆ ಕೆಲಸಗಳಿದೆ. ಮೋದಿಜಿಯವರ ನೇತೃತ್ವದಲ್ಲಿ ದೇಶ ವಿಶ್ವಗುರು ಆಗ್ಬೇಕು ಅಂತೇಳಿ ನಾವೆಲ್ಲರೂ ಸಂಕಲ್ಪನ ಮಾಡಿ ಒಟ್ಟಾಗಿ ಕೆಲಸ ಮಾಡ್ತಾ ಇದೀವಿ. ನಮ್ಮ ಪಾಸಿಟಿವ್ ವಿಚಾರಗಳನ್ನ ಇಟ್ಕೊಂಡು ನಾವು ಜನರ ಮಧ್ಯೆ ಹೋಗ್ತಾ ಇದೀವಿ. ಹಾಗಾಗಿ ಈ ಬಾರಿ ನಡೀತಿರುವಂತಹ ಚುನಾವಣೆಯ ಕೆಟ್ಟ ಚರ್ಚೆಗಳು ಅತ್ಯಂತ ಪ್ರಜ್ಞಾವಂತಿರುವಂತಹ ಶಿವಮೊಗ್ಗ ಕ್ಷೇತ್ರದ ಮತದಾರರು ಅನೇಕ ತಪಸ್ಸುಗಳಿಗೆ ಜನ್ಮ ಕೊಟ್ಟದ ಈ ಮಣ್ಣು, ಇಲ್ಲಿ ಒಂದು ಕುಟುಂಬಕ್ಕೆ ಇನ್ನೊಂದು ಕುಟುಂಬಕ್ಕೆ ಬಗ್ಗೆ ಚರ್ಚೆ, ನಮ್ಮ ಪಕ್ಷ ಸಿದ್ಧಾಂತದ ಬಗ್ಗೆ ಚರ್ಚೆ, ವೈಯಕ್ತಿಕ ದ್ವೇಷ ನಾಚಿಕೆ ಆಗಬೇಕಿತ್ತಲ್ಲ. ಇವತ್ತು ನಡೀತಿರುವಂತಹ ಚುನಾವಣೆ ನಮ್ಮ ತಾಯಿಂದಿರುವ ಅಭಿವೃದ್ಧಿಗೋಸ್ಕರ, ನಮ್ಮ ಯುವಕರ ಒಂದು ಶ್ರೇಯಾಭಿವೃದ್ಧಿಗೋಸ್ಕರ, ರೈತರ ಬಡವರ ಒಂದು ಮುಂದಿನ ಒಂದು ಜೀವನ ಕಟ್ಟಕ್ಕೋಸ್ಕರ ನಡೀತಿರುವಂತ ಚುನಾವಣೆ. ದೀನ್ ದಯಾಳ್ಜಿ ಅವರ ಕನಸು ಇವತ್ತು ಕೂಡ ಮಲ್ಲೆಗೆ ಹೋಗ್ತಿರುವಂತ ನಮ್ಮ ಬಡವರ ಮನೆಗೂ ಕೂಡ ಅಂತ್ಯೋದಯ, ಎಲ್ಲ ರೀತಿಯಂತ ಅವ್ರಿಗೆ ಬೇಕಾದಂತ ಮನೆ, ಆರೋಗ್ಯ, ನೀರು, ಶಿಕ್ಷಣ ಎಲ್ಲ ಮೂಲಭೂತ ಸೌಕರ್ಯ ಸಿಗ್ಬೇಕು ಅಂತೇಳಿ ಅಂತ್ಯೋದಯ ಅಂತ ಕನ್ಸ್ಕೊಂಡಂತ ದೀನ್ ದಯಾಳ್ಜಿ ಅವರ ಕನಸನ್ನು ನನಸು ಮಾಡಿ ನಾವೆಲ್ಲ ಕೂಡ ಹೊರಟಾಗ ಈ ರೀತಿಯಾದ ಹಗುರುವಂತ ಮಾತುಗಳನ್ನ ಹೇಳುವಂತ ನಮಗೆ ಅವಶ್ಯಕತೆ ಇಲ್ಲ ತಾಯಿ. ನಾವೆಲ್ಲರೂ ಕೂಡ ನಮ್ಮ ವಿಚಾರಗಳನ್ನ ಮತದಾರ ತಿಳಿಸುವಂತ ಪ್ರಯತ್ನ, ಮತ್ತೆ ಹಿಂದುತ್ವ ಅಂತ ಇಟ್ಕೊಂಡು ಜನರ ಬಗ್ಗೆ ಕೂಡ ಎಚ್ಚರಿಕೆಯಿಂದ ನಾವೆಲ್ಲ ಕೂಡ ಇರೋಣ. ಹಿಂದುತ್ವ ಬಗ್ಗೆ ಬಿಜೆಪಿ ಕಾರ್ಯಕರ್ತರಿಗೆ ನಮ್ಮ
ಜೀಜಾಬಾಯಿ ಭುವನೇಶ್ವರ ಜಾಗದಲ್ಲಿ ಇರುವಂತಹ ಬಿಜೆಪಿಯ ತಾಯಂದಿರಿಗೆ ಹಿಂದುತ್ವದ ಬಗ್ಗೆ ಹೇಳ್ಕೊಡುವಂತ ಅವಶ್ಯಕತೆ ಇಲ್ಲ. ನಮ್ಮ ರಕ್ತದಲ್ಲೇ ಹಿಂದುತ್ವ ಬಂದಿದ್ದ ನಿಮ್ ಯಡಿಯೂರಪ್ಪನವರು ಶಿಕಾರಿಪುರದ ಪೂರ್ಣಾವಧಿ ಪ್ರಚಾರಕರಾಗಿ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಪ್ರಚಾರಕರು ಬಂದಂತರು. ನಿಮ್ ರಾಘಣ್ಣ ನಿಮ್ ವಿಜಯಣ್ಣ ಒಂದು 2 ವರ್ಷ ಪೊಲೀಸ್ನ ಒಂದು ಚೌಕಟ್ಟಲ್ಲಿ ವಿದ್ಯಾಭ್ಯಾಸ ಮಾಡಿದಂತರು. ನಾವು ಆ ರೀತಿ ಒಂದು ರಾಜಕೀಯ ದ್ವೇಷ ಹೊಡೆದಾಡಿಕೊಂಡು ನಡೆದಂತ ಒಂದು ಸಂಘಟನೆ ನಡೆದಂತ ಯಡಿಯೂರಪ್ಪನವರು ಇದೇ ನಮ್ಮ ಈದ್ಗಾ ಮೈದಾನದಲ್ಲಿ ಉಮಾಭಾರತಿ ಅವರ ನೇತೃತ್ವ ರಾಷ್ಟ್ರ ಧ್ವಜನ ಹಾರಿಸಕ್ಕೆ ಯಡಿಯೂರಪ್ಪನವರ ನೇತೃತ್ವ ಹೋಗಿ ನಮ್ಗೆ ಎಲ್ಲರೂ ಕೂಡ ಬಂದಂತ ವಿಚಾರ. ಲಾಲ್ ಚೌಕಲ್ಲಿ ಯಾರಾದರೂ ತಾಯಿ ಹಾಕೊಡೋದಂತ ಯಾರಾದರೂ ಇದ್ರೆ ಲಾಲ್ ಚೌಕ್ಗೆ ಬಂದು ರಾಷ್ಟ್ರ ಧ್ವಜನ ಹಾರಿಸಿ ಅಂತೇಳಿ ಉಗ್ರಗಾಮಿಗಳು ಕರೆಯನ್ನ ಕೊಟ್ಟಾಗ, ನಮ್ಮ ಮುರಳಿ ಮನೋಹರ್ ಜೋಶಿ ಅವರು ರಾಷ್ಟ್ರೀಯ ಅಧ್ಯಕ್ಷರು ಕರೆ ಕೊಟ್ಟಾಗ ಅವ್ರ ಜೊತೆಗೆ ನಮ್ಮ ಶಿವಮೊಗ್ಗದಿಂದ ಹೋದಂತ ಕಾರ್ಯಕರ್ತ ನಿಮ್ ಯಡಿಯೂರಪ್ಪನವರು ಕೂಡ ಬಂದು ರಾಮ ಮಂದಿರ ನಿರ್ಮಾಣ ಆಗ್ಬೇಕಂತ ಕರ್ತವ್ಯ ಮಾಡ್ಲಿಕ್ಕೆ ಅಂತ ಹೋಗ್ಬೇಕಂತ ಹೊರಟಾಗ ಪೊಲೀಸ್ ಸ್ಟೇಷನ್ ಹೋಗಿ ಸರೆಂಡರ್ ಆಗಿದ ದಿನ ಮುರಿದು ಊಟ ಸಿಗ್ತಾ ಇತ್ತು. ಆದ್ರೆ ಅವತ್ತು ನಮ್ಮ ಚನ್ನಬಸಪ್ಪಂತ ಕಾರ್ಯಕರ್ತರ ಯುವಕರನ್ನ ಕಟ್ಕೊಂಡು ನಿಮ್ ಯಡಿಯೂರಪ್ಪನವರು ಕಾಡಿನ ಅಲ್ಲಿನ ಕಾಡಿನ ಮಧ್ಯೆ ತಪ್ಪಿಸ್ಕೊಂಡು ಏನಾದ್ರೂ ಮಾಡಿ ಕರ್ತವ್ಯ ಮಾಡ್ಬೇಕಂತ ನೇತೃತ್ವ ವಹಿಸ್ಕೊಂಡು ನಿಮ್ ಯಡಿಯೂರಪ್ಪನವರು ಎಮರ್ಜೆನ್ಸಿ ಕಾಲದಲ್ಲಿ ಜೈಲಲ್ಲಿ ಕಳ್ಳರನ್ನು ಬಿಟ್ಟು ನಮ್ಮ ಕಾರ್ಯಕರ್ತರ ಮೇಲೆ ಹೊಡೆಸಕ್ಕೆ ಹೊರಟಾಗ, ಕೊಲೆ ಸುಲಿಗೆ ಮಾಡಿದ ಕಳ್ಳರ ಮುಖಾಂತರ ಬಿಜೆಪಿ ಕಾರ್ಯಕರ್ತರ ಮೇಲೆ ಹೊಡೆದಿ ಕೊಟ್ಟಾಗ ಯಾಕೋ ನನ್ನ ಮಗನೇ ಅಂತ ನಿಂತ್ಕೊಂಡ್ರಂತ ನಿಮ್ ಯಡಿಯೂರಪ್ಪನವರು. ಹಾಗಾಗಿ ನಿಮ್ಮಿಂದ ಹಿಂದುತ್ವ ಬಿಜೆಪಿ ಹೋರಾಟ ಕಲಿಯುವಂತ ಅವಶ್ಯಕತೆ ಇಲ್ಲ ಸ್ವಾಮಿ. ನಮ್ಮ ರಕ್ತದಲ್ಲಿ ಬಿಜೆಪಿ ಆಶ್ರಯದಿಂದ ನಮ್ಮ ಮೋದಿಜಿಯವರ ಆಶ್ರಯದಿಂದ ಸಂಘಟನೆಯನ್ನ ಕಟ್ತಾ ಇದ್ದೀವಿ. ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ತಾಯಿ, ನಿಮ್ ರಾಘಣ್ಣ ಚೆನ್ನಿ ಇರ್ಬೋದು ನಾವೆಲ್ಲರೂ ಕೂಡ ಬೆಳಿಗ್ಗೆ ಎದ್ದು ದೇವ್ರ ಪೂಜೆ ಬೇರೆ ಅಲ್ಲ, ಬಡವರು ಕಣ್ಣೀರು ಹೊಲಸಂತ ಬೇರೆ ಅಂತ ನಾವು ಜೀವನದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ದಿನ ಬೆಳಿಗ್ಗೆ ಒಂದು 2-3 ಸಾವಿರ ಕೂಡ ಹೋಗ್ಬರ್ತೀವಿ, ಬರ ಸುಖಕ್ಕೂ ಕಷ್ಟ ಇಲ್ಲ, ಕಷ್ಟಕ್ಕೂ ಕೂಡ ನಾವು ಇರ್ಬೇಕು ಅಂತೇಳಿ ಕಾರ್ಯಕರ್ತರ ಮನೆ ಹೋಗ್ತೀವಿ. ಇದೇ ರೀತಿ ನಾನು ಒಬ್ಬ ಸೈನಿಕನ ಮನೆಯಲ್ಲಿ ಸಾವಾದಾಗ ಹೋದಾಗ ಚೋರಡಿ ಅಂತ ಒಂದು ಗ್ರಾಮದಲ್ಲಿ ಅಲ್ಲಿರುವಂತ ಒಬ್ಬಳು ಹೆಣ್ಮಗಳು ತನ್ನ ಗಂಡ ಸೈನಿಕ ಅವನು ಬಂದು ರಾಜಕೀಯ ಜನ್ಮ ಕೊಟ್ಟಂತ ಮಗುಗೆ ನಾಮಕರಣವನ್ನ ಮಾಡಿ ವಾಪಸ್ಸು ಗಡಿಯನ್ನ ಕಾಯ್ಬೇಕು ಅಂತೇಳಿ ಹೋದಾಗ ಸುದ್ದಿ ಬರುತ್ತೆ ನಿನ್ನ ಗಂಡ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾದರು ಅಂತ ಹೇಳಿ. ಅಲ್ಲಿಂದ ಪಾರ್ಥಿವ ಶರೀರ ಬರುತ್ತೆ, ಒಂದು ವಾರದಿಂದ ಊಟ ಮಾಡಿಲ್ಲ, ಅಂತ್ಯ ಸಂಸ್ಕಾರಕ್ಕೆ ಆ ತಾಯಿನ ಮನೆಯಿಂದ ಕರ್ಕೊಂಡ್ಬರ್ಬೇಕಾದಾಗ ಅವರ ಅಣ್ಣತಮ್ಮದಿರು ಗಟ್ಟೆ ಭುಜಿ ಇಟ್ಕೊಂಡು ಕರ್ಕೊಂಡ್ಬರ್ತಾರೆ. ನಿಮ್ಗೆ ಗೊತ್ತಿದೆ ಆ ದೇಹದ ಮೇಲೆ ಹಾಕುವಂತ ರಾಷ್ಟ್ರ ಧ್ವಜವನ್ನ ಮರ್ಚಿ ಆ ವಿಧವೆ ತಾಯಿಗೆ ಕೈಗೆ ಕೊಟ್ಟು ರಾಷ್ಟ್ರಗೀತೆ ಅಂತ ಹೇಳ್ತಿದ್ದಂಗೆ ತನ್ನ ಅಣ್ಣತಮ್ಮದಿರ ಕೈಯನ್ನ ಬಿಡಿಸ್ಕೊಂಡು ಸಿಲೆಟ್ ಉಟ್ಕೊಂಡು ಅವರು ಆ ಒಂದು ಸಂದರ್ಭದಲ್ಲಿ ನಿಂತ್ಕೊಂಡಂತ ಒಂದು ದೃಶ್ಯ ನನ್ನ ಕಣ್ಣಿಗೆ. ಸಣ್ಣ ವಿಚಾರನ, ಒಂದು ವಾರ ಕೆಳಗಿದ್ದಂತ ತನ್ನ ಪತಿಯನ್ನ ಕಳ್ಕೊಂಡಿದ್ದಾಳೆ, ತನ್ನ ಪತಿಯ ಶವ ಮುಂದೆ ನಿಂತ್ಕೊಂಡಿದ್ದಾಳೆ, ಬಗ್ಗಲಿರುವಂತ ಮಗು ಅಳ್ತಾ ಇದೆ, ಒಂದ್ ವಾರದಿಂದ ಊಟ ಮಾಡಿಲ್ಲ, ಬಿಟ್ರೆ ಅವಳೇ ಕುಸ್ತ್ ಬೀಳ್ತಾಳೆ, ಅಂತ ಸಂದರ್ಭ ಕೂಡ ರಾಷ್ಟ್ರಗೀತೆ ಅಂತ ಹೇಳಿದ್ರೆ ಸಿಲೆಟ್ ಉಟ್ಕೊಂಡು ನಿಂತ್ಕೊಂತಾಳೆ ತಾಯಿ ಅಂದ್ರೆ ಅವಳ ಮನಸ್ಥಿತಿ ಎಷ್ಟು ಕಟ್ಟಿರ್ಬೋದು. ದೇಶಕ್ಕೋಸ್ಕರ ಈ ರೀತಿ ಎಷ್ಟೋ ಜನರ ಸಾವು ನಮ್ಮಿಂದ, ಅವರ ಒಂದು ಹುತಾತ್ಮರಾದಂತ ಪ್ರತಿಭೆ ನಾವು ನಮ್ಮ ಹೆಂಡತಿ ಮಕ್ಕಳು ಗೌರವ ಬದುಕ್ತಾ ಇದ್ದೀವಿ. ಹಾಗಾಗಿ ತಾಯಿ ನಾ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಮೊನ್ನೆ ತಮ್ಮ ಪತ್ರಿಕೆಯಲ್ಲಿ ನೋಡಿದಿರಿ ಅಂದ್ಕೊಂಡಿದ್ದೀನಿ, ನಿನ್ನೆ ತೀರ್ಥಳ್ಳಿ ನಾವು ಟೆರರಿಸ್ಟ್ ಆಕ್ಟಿವಿಟೀಸ್ ಎಲ್ಲೋ ಅಫ್ಘಾನಿಸ್ತಾನ್ ಅಂತೆ ಪಾಕಿಸ್ತಾನ್ ಅಂತೆ ಎಲ್ಲೋ ಡೆಲ್ಲಿ ಬಾರ್ಡರ್ ಅಂತ ನಾವು ಯೋಚನೆ ಮಾಡ್ತೀವಿ. ನಿನ್ನೆ ತೀರ್ಥಳ್ಳಿ ತಾಯಿ ನೀವು ಕೂಡ ಎಲ್ಲರೂ ಹುಷಾರಾಗಿರಿ, ಮೊಬೈಲ್ ಅಂಗಡಿ ಹೋದಾಗ ತುಂಬಾ ಹುಷಾರಾಗಿರ್ಬೇಕು. ತೀರ್ಥಳ್ಳಿ ನಿನ್ನೆ ಒಬ್ಬ ಹಿಂದೂ ಕಾರ್ಯಕರ್ತನನ್ನ ಎನ್ಐಎ ನಮ್ಮ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಟೀಮ್ ಅರೆಸ್ಟ್ ಮಾಡ್ಕೊಂಡು ಹೋದ್ರು, 24 ಗಂಟೆ ವಾಪಸ್ ಬಿಟ್ರು ಒಬ್ಬ ಹಿಂದೂ ಕಾರ್ಯಕರ್ತನನ್ನ. ಅಲ್ಲೇ ಬೆಳಗಿಂದ ಸನ್ಮಾನಿಸಿದ ಗೋಪಾಲಕೃಷ್ಣ ಬೇಲೂರು ಅಂತ ಕಾಂಗ್ರೆಸ್ ನಾಯಕರಿಂದ ಹಿಡಿದು ನೋಡಿದ್ರ ಬಿಜೆಪಿ ಸುದ್ದಿ ಇಲ್ಲ, ಯಾವ್ದೋ ಮುಸ್ಲಿಂ ಸಮಾಜದ ಬಂದು ಅರೆಸ್ಟ್ ಮಾಡ್ಕೊಂಡಿದ್ರು ಪ್ರೆಸ್ ಮೀಟ್ ಮಾಡ್ತಾರೆ, ಹಿಂದೂ ಕಾರ್ಯಕರ್ತ ಅರೆಸ್ಟ್ ಆದ್ರೆ ಯಾರು ಕೂಡ ಪ್ರೆಸ್ ಮೀಟ್ ಮಾಡಲ್ಲ ಅಂತೇಳಿ ಹಗುರ ಮಾತಾಡುವಂತ ಪ್ರಯತ್ನ ನಿನ್ನೆ ಬೆಳಗಿಂದ ಶುರುವಾಯಿತು. ನಿನ್ನೆ ಸಂಜೆ ನಾವು ಜ್ಞಾನೇಂದ್ರ ಅವರು ಎಲ್ಲರೂ ಕೂಡ ತೀರ್ಥಳ್ಳಿ ಸಭೆ ನಡೀತಾ ಇತ್ತು, ಅಷ್ಟೊತ್ತಿಗೆ ಎನ್ಐಎಯಿಂದ ಬಿಡುಗಡೆಯಾಗಿ ಆ ಕಾರ್ಯಕರ್ತ ಅಲ್ಲಿ ಬಂದು ಅವನಿಗೆ ಭೇಟಿ ಮಾಡಿದ್ರು ಸಾಯಿ ಪ್ರಸಾದ್ ಅಂತ ಹೇಳಿ. ಅವನು ಹೇಳ್ಕೊಂಡಿದ್ದೇನು ಅಂದ್ರೆ ಅವನಿಗೆ ಮೊಬೈಲ್ ಸಿಮ್ ಬೇಕಾಗಿತ್ತು, ಒಂದು ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜದ ಬಂಧುವಿನ ಅಂಗಡಿಯೊಳಗೆ ಮೊಬೈಲ್ ಸಿಮ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಹೋದಾಗ ಅವರ ಐಡೆಂಟಿ ಕಾರ್ಡ್ ಅನ್ನ ಕೇಳ್ತಾರೆ, ಆ ಐಡೆಂಟಿ ಕಾರ್ಡ್ ಅನ್ನ ಜೆರಾಕ್ಸ್ ಮಾಡ್ಕೊಂಡು ಒಂದ್ ಸಿಮ್ ಅನ್ನ ಅವನಿಗೆ ಕೊಟ್ಟು ಇನ್ನೊಂದು ಜೆರಾಕ್ಸ್ ಮಾಡ್ಕೊಂಡು ಅದಕ್ಕೆ ಇನ್ನೊಂದು ಸಿಮ್ ತಯಾರು ಮಾಡ್ಕೊಂಡು ತೆರೆಸ್ಟ್ ಅವನಿಗೆ ಕೊಟ್ಟು
ಈ ರೀತಿ 8 ಹಿಂದೂಗಳ ಕಾರ್ಯಕರ್ತರ ಮೊಬೈಲ್ ಸಿಮ್ ಅನ್ನ ದುರುಪಯೋಗ ಪಡಿಸಿಕೊಂಡು ಈಗೇನ್ ನಿನ್ನೆ ಮೊನ್ನೆ ನಡೆದಂತ ಬಾಂಬ್ ಬ್ಲಾಸ್ಟ್ ಅಲ್ಲಿ ಕೈವಾಡ ಇರುವಂತ ಆ ಟೆರಿಸ್ಟ್ ಆಕ್ಟಿವಿಟೀಸ್ ಗೆ ಆ ಮೊಬೈಲ್ ಸಿಮ್ ಗಳು ಯೂಸ್ ಆಗಿದೆ. ಹಾಗೆ ನೀವಾಗ್ಲಿ ನಿಮ್ ಮಕ್ಕಳಾಗಿ ಅದೇ ಅಂಗಡಿ ಹೋದಾಗ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ನಾವೆಲ್ಲರೂ ಕೂಡ ಈ ಇದ್ರ ಮುಖಾಂತರ ಗೊತ್ತಾಯ್ತು. ಹಾಗಾಗಿ ಇವತ್ತು ದೇಶ ಉಳಿಬೇಕು ಅಂದ್ರೆ ಈ ಕ್ಯಾನ್ಸರ್ ಉಗ್ರಗಾಮಿ ದೇಶ ವಿರೋಧಿ ಚಟುವಟಿಕೆ ಏನಿದೆ ಇಡೀ ಪ್ರಪಂಚದಲ್ಲಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ರಾಷ್ಟ್ರೀಯತೆ ವಿಚಾರಕ್ಕೂ ಚುನಾವಣೆ ಮಾಡಬೇಕಾಗಿದೆ. ಗ್ಯಾರಂಟಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿರ್ತಾಯಿ ಹೆಚ್ಚಿಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ಮೋದಿಜಿಯವರು ಕೂಡ ನೂರಾರು ಯೋಜನೆಗಳು, ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ನಮ್ಮ ಕುಟುಂಬದಲ್ಲಿ ಹೊಲ ಗದ್ದೆ ಭೂಮಿ ಇದ್ರೆ ಕೃಷಿ ಸನ್ಮಾನ ಯೋಜನೆಯಲ್ಲಿ ಹಣ ಕೊಡುವಂತ ಕೆಲಸ ಮಾಡ್ತಾ ಇದಾರೆ. ನಿಮಗೇನೋ ಫ್ರೀ ಬಸ್ ಅಂದ್ರು, ನಿಮ್ ಗಂಡರಿಗೆ ಡಬಲ್ ಚಾರ್ಜ್ ಮಾಡಿದ್ರು ಬಸ್ ಚಾರ್ಜ್ ಅಲ್ವಾ. ಎಲ್ಲಿದೆ ಬಸ್ ಕೊಡು? 10 ಬಸ್ ಹೋಗೋದ್ರೆ 2 ಬಸ್ ಹೋಗ್ತಿದೆ ತಾಯಿ. ನಮ್ಮ ಗ್ರಾಮಾಂತರದಿಂದ ನಮ್ಮ ಹೆಣ್ಮಕ್ಳು ಶಾಲೆ ಕಾಲೇಜಿಗೆ ಹೋಗ್ಬೇಕು ಅಂದ್ರೆ ಕೆಂಪ್ ಬಸ್ ಗಳು ಬರ್ತಾ ಇಲ್ಲ. ಇವತ್ತು ಪಾಪ ಯಾರೋ ಒಬ್ಬ ಬಡವ ಬೆಳಗಿನ ಸಂಜೆವರೆಗೂ ಕೆಲಸ ಮಾಡಿ ಸಂಜೆ ಹೊತ್ತು ನಿಮಗೇನೋ ಸೀರಿಯಲ್ ಗಿರಿಯಲ್ ನೋಡೋ ಅಭ್ಯಾಸ ಇದೆ. ಕೆಲವು ಗಂಡ್ಮಕ್ಳು ಸಂಜೆ ಹೊತ್ತು ಸ್ವಲ್ಪ 90 ತಗೊಂಡ್ಲೇಬೇಕಾಗತ್ತೆ. ಪಾಪ ತಗೊಂಡ್ರೆ ಅದರಲ್ಲೂ ಕೂಡ 50 ರೂಪಾಯಿ ದಿನಕ್ಕೆ ಒಂದ್ ಕ್ವಾರ್ಟರ್ ಗೆ ಎಂಟಕ್ಕೆ ಚೀಪರ್ ಗೆ 50 ರೂಪಾಯಿ ದಿನಕ್ಕೆ ಟ್ಯಾಕ್ಸ್ ಹೋಗುತ್ತೆ. ನಮ್ಮ ಜೋಬಿಂದ ತಿಂಗಳಿಗೆ ಎಷ್ಟಾಯ್ತು? 30 ದಿನಕ್ಕೆ 5 ಮೂರ್ಲೆ 15,000 ರೂಪಾಯಿ ಆಯ್ತು. ಅವನೇನು 2 ಕ್ವಾರ್ಟರ್ ಕೊಡೋದು 3,000 ರೂಪಾಯಿ ಆಯ್ತು. ತಾಯಿ ಕೊಡೋದು 2,000, ಇನ್ನೊಂದ್ಸಾವಿರ ಸಿದ್ದರಾಮಯ್ಯ ಉಳಿತು ನಮ್ಮ ಬಡವ್ರ ದುಡ್ಡು ಹೌದಾನೆ. ಅವ್ನು ಕುಡ್ದಿದ ದುಡ್ಡಲ್ಲಿ ತೆರಿಗೆ ದುಡ್ಡು 1,000 ರೂಪಾಯಿ, ಅವ್ನು ದಿನಕ್ಕೆ 2 ಕ್ವಾರ್ಟರ್ ಕೊಡಿದ್ರೆ ದಿನಕ್ಕೆ 100 ರೂಪಾಯಿ ಆಯ್ತು, ತಿಂಗಳಿಗೆ 3,000 ರೂಪಾಯಿ ಆಯ್ತು. ನಮ್ಮನೆ ನಮ್ಮ ಅವನು ಕೊಡೋದು 2,000, ಇನ್ನೊಂದ್ಸಾವಿರ ಸಿದ್ದರಾಮಯ್ಯ ನಡತಾನೆ ಉಳಿತಲ್ಲ. ಆತು ನಮ್ದೆ ತಾನೆ ಅಕ್ಕಿ ಕೊಡ್ತಿರೋದು ತಾಯಿ. ನಮ್ಮ ನರೇಂದ್ರ ಮೋದಿ ಹೊರತು ನಮ್ಮ ಅಕ್ಕಿಗೆ ಸಿದ್ದರಾಮಯ್ಯ ಫೋಟೋ ಹಾಕೊಂಡು ಕೊಡ್ತಾ ಇರೋದು ಕಾಂಗ್ರೆಸ್. ಅವ್ರ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂದ್ರು, ಯಾರಿಗೆ ಕೊಟ್ರು? ಮದ್ವೆಲ್ಲಿದೇನೋ ಎಲ್ಲ ತಾಯಿಂದ್ರು ಕೂಡ 2,000, ಈಗ ಬಿಪಿಎಲ್ ಕಾರ್ಡ್ ಮಾತ್ರ 2,000, ಅದು ಕೂಡ ಎಲ್ರಿಗೇನು ಮುಟ್ತಾ ಇಲ್ಲ. ನಿರುದ್ಯೋಗಿ ಭತ್ತೆ ಕೊಡ್ತೀನಿ ಅಂದ್ರು, ನಿಮ್ಮ ಮಕ್ಕಳಿಗೆಲ್ಲ ಭತ್ತೆ ಬರ್ತಾ ಇದೆಯಾ? ಕೇವಲ ಮೊನ್ನೆ ಡಿಗ್ರಿ ಮುಗಿಸ್ಕೊಂಡಂತ ಪಾಸ್ ಆದಂತ ಕೆಲವೇ ಯುವಕರಿಗೆ ಕೊಡುವಂತ ಕೆಲಸ ಮಾಡ್ತಾ ಇದೆ. ಓಟ್ ಹಾಕ್ಬೇಕಾದಾಗ ಎಲ್ಲ ತಾಯಿಂದ್ರಿಗೂ, ಓಟ್ ಹಾಕ್ಬೇಕಾದಾಗ ಎಲ್ಲ ನಿರುದ್ಯೋಗಿಗಳಿಗೆ 10 ಕೆಜಿ ಅಕ್ಕಿ ಕೊಡ್ಲಿಲ್ಲ, ನಿರುದ್ಯೋಗಿ ಭತ್ತೆ ಪೂರ್ಣ ಮಾಡ್ಲಿಲ್ಲ, ಹೆಣ್ಮಕ್ಳಿಗೆ ಕೂಡ 2,000 ರೂಪಾಯಿ ನಮ್ ಜೋಬಲ್ಲೇ ಕಿತ್ಕೊಂಡು ವಾಪಸ್ ಆ ತಾಯಿಂದ್ರೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ನಮಗೆ ಮೋಸ ಮಾಡುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ, ಇದೆಲ್ಲದ ಕೂಡ ನಾಳೆ ಚುನಾವಣೆ ಕೂಡ ಅಷ್ಟೇ. ಆಮೇಲೆ ನಿಮಗೆ ಯಾಕಂದ್ರೆ ಇವತ್ತು ಹೈನುಗಾರಿಕೆಗೆ ಹಾಲನ್ನ ಕರೆದು ಡೈರಿ ಕೊಟ್ಟಂತ ಹೈನುಗಾರಿಕೆಗೆ 600 ಕೋಟಿ ಬಾಕಿ ಇದೆ ಪ್ರೋತ್ಸಾಹ ಧನ, ಅದನ್ನು ಕೂಡ ಇವತ್ತು ಕೂಡ ಕೊಡಕ್ಕಾಗಿಲ್ಲ. ಇಂತಹ ಸದ್ಯದಲ್ಲಿ ಸರ್ಕಾರ ಇದೆ ಗಟ್ಟಿಯಾಗಿ ಏನೋ ಚುನಾವಣೆ ಮುಗಿಯೋರು ಕೂಡ ಎಳೆಯುವ ಕೆಲಸ ಮಾಡ್ತಾ ಇದಾರೆ. ಮತ್ತೆ ದೇಶದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗ್ತಾ ಇದೆ. ಅಪ್ಪಿ ತಪ್ಪಿ ಇಲ್ಲೊಂದು ಕಾಂಗ್ರೆಸ್ ಸರ್ಕಾರ ಬಂದಿದೆ. ಹಾಗೆ ತುಂಬಾ ದಿನ ಇರುತ್ತೆ ಅನ್ಸಲ್ಲ. ಈಗಾಗಲೇ ಗೌರವ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಏನಂತ ಹೇಳಿಕೆ ಕೊಟ್ಟಿದ್ದಾರೆ? ನನ್ನ ಜೀವನದಲ್ಲಿ ಇದು ಕೊನೆಯ ಚುನಾವಣೆ, ನನ್ನ ಆರೋಗ್ಯ ಅಷ್ಟು ಸ್ಪಂದನೆ ಮಾಡ್ತಾ ಇಲ್ಲ, ಅರೆ ನನ್ನ ಕೊನೆಯ ಚುನಾವಣೆ. ಇದು ಯಾರಿಗೋಸ್ಕರ ಹೇಳಿರೋದು? ನಮಗ್ಯಾರಿಗೂ ಅಲ್ಲ, ಅದು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹೇಳಿರೋದು. ಅವರು ಅಂದ್ರೆ ಇನ್ನು 2.5 ವರ್ಷ ನೀವ್ ಮುಖ್ಯಮಂತ್ರಿ ಸ್ಥಾನ ಹತ್ರ ಬರಬೇಡ, ನೀನು ಇದು ನನ್ನ ಕೊನೆಯ ಚುನಾವಣೆ, ಮುಂದಿನ ಚುನಾವಣೆ ನೀನು ನೋಡ್ತಾ ಬೇಕು, ಇದೊಂದು ಚುನಾವಣೆ ಪೂರ್ತಿ ನಾನು ಇರ್ತೀನಿ ಅಂತ ಅರ್ಥ. ಹಾಗಾಗಿ ಅವ್ರಲ್ಲೇ ಶುರು ಆಗುತ್ತೆ ಡಿಸ್ಪ್ಯೂಟ್, ಅವ್ರಲ್ಲೇ ಶುರು ಆಗತ್ತೆ. ಅವ್ರ ಕಡೆ ಶಾಸಕರೇ ಬೇಸತ್ತು ಹೋಗಿದ್ದಾರೆ. ಯಾವತ್ತ ಈ ಸರ್ಕಾರ ದೂರ ಆಗತ್ತಪ್ಪ, ಆ ಯಡಿಯೂರಪ್ಪನಿಂದ ಒಳ್ಳೆ ಮಳೆ ಬೆಳೆ ಆಗ್ತಾ ಇತ್ತು, ಈ ಪುಣ್ಯಾತ್ಮ ಬಂದಾಗಿಂದ ನಮ್ ಮಳೆ ಬರ ಮಳೆ ಕೂಡ ನಿಂತು ಹೋಗಿದೆ ಅಂತೇಳಿ ಜನ ಶಾಪ ಆಗ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಇನ್ನು 30 ದಿನ ತಾನೆ ಕೋವಿಡ್ ಸಂದರ್ಭದಲ್ಲಿ ಮುಳಿಸಿ ಅಂತಾರೆ ನರೇಂದ್ರ ಮೋದಿಜಿ. ಅವರೇ ಬಂದು ಕೈ ಮುಗಿದು ವಿನಂತಿ ಮಾಡ್ಕೊಡಿ ಅಂತಾನೆ ಬಿಜೆಪಿ ರಾಮನಿಗೆ ಗೆಲ್ಸ್ಬೇಕು ಅಂತೇಳಿ. ಹಾಗಾಗಿ ದಯಮಾಡಿ ಇನ್ 30 ದಿನ ತಾವೆಲ್ಲರೂ ಕೂಡ ಪಕ್ಷಕ್ಕೆ ಶಕ್ತಿ ತುಂಬಿದ ಕಾರ್ಯ ಮಾಡಬೇಕು. ಬೆಳಗ್ಗೆ ನಿಮ್ಮನೆಯಲ್ಲಿ ದೇವರಿಗೆ ಪೂಜೆ ಮಾಡಬೇಕಾದಾಗ ಸನ್ಮಾನಿಸಿದ ನರೇಂದ್ರ ಮೋದಿಗೆ ಕೂಡ ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ಆಗ್ಲಿ ಅಂತೇಳಿ ಇನ್ನೊಂದು ಹೂವನ್ನ ದೇವರಿಗೆ ಹಾಕಿ ತಾವೆಲ್ಲರೂ ಕೂಡ ಮೋದಿಜಿಯವರಿಗೆ ಆಶೋಧನೆ ಮಾಡಬೇಕು ಅಂತೇಳಿ ಕೈ ಮುಗಿದು ವಿನಂತಿಯನ್ನು ಮಾಡಬೇಕು. ಸ್ಥಳದಲ್ಲಿ ಇನ್ನೊಂದಿನ ಹೂವು ಸಿಕ್ಕರೆ ನಿಮ್ಗೆ ಆರಂಭ ಒಳ್ಳೇದಾಗಿ ಹೇಳಿ ತಾವೆಲ್ಲ ಕೂಡ ಆರೈಸಿಕೊಂಡು ವಿನಂತಿ ಮಾಡಿಕೊಂಡು ಸಾಕಷ್ಟು ಕೆಲಸದ ಒತ್ತಡ ಇದ್ರು ಕೂಡ ನಮ್ಮ ನಗರ ಅಧ್ಯಕ್ಷರು, ನಮ್ಮ ಶಾಸಕರು, ನಮ್ಮ ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ತಾವೆಲ್ಲ ಕೂಡ ಬರಬೇಕು ಅಂತ ವಿನಂತಿ ಮಾಡಿಕೊಂಡಾಗ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ಒಂದ್ ಕಡೆಗೆ ಹೆಮ್ಮೆ ಅನ್ಸುತ್ತೆ,
ಒಂದ್ ಕಡೆಗೆ ಗಾಬರಿ ಆಗುತ್ತೆ, ಎಲ್ಲಿ ನಮ್ ಗಂಡ್ ಮಕ್ಳಿಗೆ ಅಡಿಗೆ ಮಾಡಕ್ ಹೇಳಿ ಬಂದೀರಾ ಅಂತ ಹೇಳಿ ಭಯನು ಕೂಡ ಆಗುತ್ತೆ. ಅದೇ ಆ ರೀತಿ ಇದ್ದ ಹೆಣ್ಮಕ್ಳು ನೀವ್ಯಾರು ಕೂಡ ಅಲ್ಲ, ನನ್ ವಿಶ್ವಾಸ ಇದೆ ಎರಡು ಮಹಾಶಕ್ತಿ ಕೇಂದ್ರದವರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ನಾಳೆ ಮೇಲಿದ್ರು ಅಷ್ಟೇ, ಅವರು ಒಳ್ಳೇದೇ, ಪ್ರಶ್ನೆ ಇಲ್ಲ. ಚೀಟಿ ಬಂದಿಟ್ಟು ಬಂದಿರಂತೆ. ಎಸ್ ಸರ್. ಹದಿನಾಲ್ಕನೇ ತಾರೀಕು ನಾಳೆ ಭಾನುವಾರ ಯುಗಾದಿ ಹಬ್ಬ, ಅದಾದ್ಮೇಲೆ ಬರುವಂತ ಹದಿನಾಲ್ಕನೇ ತಾರೀಕು ಭಾನುವಾರ ನೆಕ್ಸ್ಟ್ ಸಂಡೇ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಮ್ಮ ಶಿವಮೊಗ್ಗ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಮತದಾರರು ಯಾರ್ಯಾರು ಬೆಂಗಳೂರಿನಲ್ಲಿದ್ದಾರೆ ಅವರನ್ನ 14 ತಾರೀಕು ಭಾನುವಾರ ಸಂಜೆ 4 ಗಂಟೆಗೆ ಅರಮನೆ ಮೈದಾನದಲ್ಲಿ ಗೇಟ್ ನಂಬರ್ 3 ಮೂರನೇ ಗೇಟ್ ನಂಬರ್ ಅಲ್ಲಿ ವೈಟ್ ಪೆಟಲ್ಸ್ ಅಂತ ಹೇಳಿ ಸಮುದಾಯ ಭವನ ಕನ್ವೆನ್ಷನ್ ಹಾಲ್ ಇದೆ, ಅಲ್ಲಿ ಕಳಿಸ್ಕೊಡ್ತೀರಾ? ನಮ್ಮನೆ ಮಕ್ಕಳು ಕೈಯಲ್ಲಿ, ನಮ್ಮ ಮಕ್ಕಳು ಅಲ್ಲಿ ಕೆಲಸಕ್ಕೋಸ್ಕರ ಹೋಗಿದ್ದಾರೆ. ಯಾರ ಮಕ್ಕಳು ಬೆಂಗಳೂರಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾರೆ ಅವ್ರನ್ನ ಕಳ್ಸ್ಕೊಳ್ಳೋದು ಕೆಲಸ ಮಾಡ್ಬೇಕು. 18 ಪರಿಚಯ ಇದ್ರಿಗೂ ಹೇಳ್ಬೇಕು. ಅದೇ ರೀತಿ 18 ನಾಮಪತ್ರವನ್ನು ಗುರುವಾರ ಸಲ್ಲಿಸ್ತಾ ತಾಯಿ ದಯಮಾಡಿ ತಾವೆಲ್ಲ ಕೂಡ ಬಂದು ನಿಮ್ಮ ಸಹೋದರ ನಿಮ್ಮ ರಾವಣ್ಣಿಗೆ ತಾವೆಲ್ಲ ಕೂಡ ಆಶೋಧನ ಮಾಡಿ ಆ ನಾಮಪತ್ರ ಸಲ್ಲಿಸೋದಕ್ಕೆ ತಾವೆಲ್ಲ ಕೂಡ ಹೆಚ್ಚಿನ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಂತ ಮತ್ತೊಮ್ಮೆ ವಿಶೇಷವಾಗಿ ನಮ್ಮ ಮಹಿಳಾ ಅಧ್ಯಕ್ಷ ಅಂತ ಗಾಯತ್ರಿ ಮಲ್ಲಪ್ಪನವರಿಗೆ, ನಮ್ಮ ಮಂಜುಳಪ್ಪ ರಾಜ್ಯಾಧ್ಯಕ್ಷರಿಗೆ, ಯಶಸ್ವಿ ತಾಯಿ ಸುಮಾರು ಇವತ್ತಿಗೆ ಒಂದು 25-30 ಮಹಾಶಕ್ತಿ ಕೇಂದ್ರದಲ್ಲಿ ಮಹಿಳಾ ಸಮಾವೇಶಗಳಾಯ್ತು. ಎಲ್ಲ ಕಡೆಯೂ ಕೂಡ ನಿಮ್ಮಂತೆ ದೊಡ್ಡ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಆ ಒಂದು ಕೆಲಸದ ಜೋಡಣೆ ಮಾಡಿದಂತ ನಮ್ಮ ಜಿಲ್ಲೆಯ ಎಲ್ಲ ಮಹಿಳಾ ಮುಖಂಡಗಳಿಗೆ ಒಂದು ದೊಡ್ಡ ಚಪ್ಪಾಳೆ ದೊಡ್ಡ ಮುಖಾಂತರ ನಾವೆಲ್ಲ ಕೂಡ ಅಭಿನಂದನೆ ಸಲ್ಲಿಸೋಣ ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂತ ಮುಂದೆ ಇನ್ನೊಂದೆರಡು ಕಾರ್ಯಕ್ರಮ ಮುಂದುವರಬೇಕಾಗಿದೆ. ಹಾಗಾಗಿ ದಯಮಾಡಿ ವೇದಿಕೆ ಇರುವಂತವರು ಮಧ್ಯದಲ್ಲಿ ನಾನು ಹೋಗ್ತಾ ಇದ್ದೇನೆ, ತಮ್ಮನ್ನೆಲ್ಲ ಉದ್ದೇಶಿಸಿ ಬೇರೆ ನಮ್ಮ ನಾಯಕರುಗಳು ಶಾಸಕರು ಮಾತಾಡ್ತಾರೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ, ನಾರಿ ಶಕ್ತಿಗೆ, ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.